ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಶಿವಮೊಗ್ಗದಲ್ಲಿ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಸಮಿತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಅಸಂಘಟಿತ ಕಾರ್ಮಿಕ ಸಾಮಾಜಿಕ ಭದ್ರತಾ ಮಂಡಳಿ ಮುಖೇನ ಟೈಲರ್ಸ್ ವೃತ್ತಿ ಬಾಂಧವರ ಬೇಡಿಕೆಗಳ ಈಡೇರಿಕೆಗಾಗಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಎಂಬ ಫಲಕದೊಂದಿಗೆ ಮೆರವಣಿಗೆ ಹೊರಟಿತು. ನಗರದ ಗೋಪಿ ವೃತ್ತದಿಂದ ಬೃಹತ್ ಮೆರವಣಿಗೆಯಲ್ಲಿ ಸಾಗಿ ಜಿಲ್ಲಾಧಿಕಾರಿಯ ಕಚೇರಿಯ ಎದುರು ಜಮಾವಣೆಗೊಂಡು ಪ್ರತಿಭಟನೆಯನ್ನು ನಡೆಸಿದರು. ಪ್ರತಿಭಟನೆಯಲ್ಲಿ ಶಿವಮೊಗ್ಗದ ಮಾಜಿ ಶಾಸಕರಾದ ಪ್ರಸನ್ನ ಕುಮಾರ್ ಮಾತನಾಡಿ, ಇಂದು ಟೈಲರ್ಸ್ಗಳು ಇಲ್ಲವೆಂದರೆ ನಾವ್ಯಾರೂ ಹೊರಗೆ ಬರುವಂತಿರಲಿಲ್ಲ. ನಮ್ಮ ಮಾನಕ್ಕೆ ಇವರುಗಳೇ ಕಾರಣ. ಇವರುಗಳಿಲ್ಲದಿದ್ದರೆ ನಾವಿಲ್ಲ. ರಸ್ತೆಯಲ್ಲಿ ಹೋಗುವವನಿಗೂ ಇವರು ಬೇಕು, ಮನೆಯಲ್ಲಿ ಇರುವವರಿಗೂ ಇವರುಗಳು ಬೇಕೇ ಬೇಕು. ಇಂತಹ ಟೈಲರ್ಸ್ಗಳಿಗೆ ಬೆಲೆ ಏರಿಕೆಯ ಬಿಸಿಯೊಂದಿಗಿನ ಕಷ್ಟಕರ ಜೀವನದಲ್ಲಿ ಸರ್ಕಾರಗಳು ಇವರೊಂದಿಗೆ ನಿಲ್ಲಬೇಕಿದೆ ಎಂದು ಹೇಳುತ್ತಾ, ಪಕ್ಷ ಜಾತಿ ಜನಾಂಗವಿಲ್ಲದೆ ಎಲ್ಲರೂ ಇವರನ್ನ ಬೆಂಬಲಿಸಬೇಕು ಎಂದು ತಮ್ಮ ಅಭಿಪ್ರಾಯವನ್ನ ಸೂಚಿಸಿದರು. ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಇದರ ಸಂಬಂಧ 20 ವರ್ಷಗಳಿಂದ 23 ವರ್ಷ 1999 ರಾಜ್ಯ ಸಮಿತಿ ರಚನೆ ಆಯಿತು. ಆನಂತರ ಎಲ್ಲ ಜಿಲ್ಲಾ ಸಮಿತಿಗಳನ್ನು ಜಿಲ್ಲಾ ಜಿಲ್ಲೆಯಲ್ಲಿ ಕುಂತಲ್ಲಿ ಜಿಲ್ಲಾ ಸಂಘಟನೆಯನ್ನು ರಾಜ್ಯ ಸಮಿತಿಯನ್ನು ಮಾಡಿದ್ದಾರೆ. ರಾಜ್ಯ ಸಮಿತಿ ರಚನೆ ಆಯಿತು. ಆನಂತರ ಎಲ್ಲ ಜಿಲ್ಲಾ ಸಮಿತಿಗಳನ್ನು ಜಿಲ್ಲೆ ಕೂಡ ಈ ಅಭಿವೃದ್ಧಿ ನಿಗಮವೊಂದನ್ನ ಮಾಡಿ ಅದರಲ್ಲಿ ನಿಮ್ಮನ್ನೆಲ್ಲರನ್ನೂ ಕೂಡ ಗೌರವಾನ್ವಿತ ಸದಸ್ಯರನ್ನಾಗಿ ಮಾಡ್ಕೋಬೇಕು. ಆ ನಿಗಮದಿಂದ ಏನೇನಾಗಬೇಕು ಅನ್ನೋದನ್ನ ಕೂರ್ತು ನಿಮ್ಮಗಳನ್ನ ಕೂರಿಸಿಕೊಂಡು ಚರ್ಚೆ ಮಾಡಿ ಏನೇನು ಸವಲತ್ತುಗಳನ್ನ ಕೊಡಬೇಕು ಅನ್ನೋದು ಕೂಡ ತೀರ್ಮಾನ ಆಗಬೇಕು. ವಿಶೇಷವಾಗಿ ಈ ಟೈಲರ್ ಮಾಡೋರಿಗೆ 50-52 ಆಸುಪಾಸಿಗೆ ಕಣ್ಣಿನ ದೃಷ್ಟಿ ದೋಷ ಬರ್ತದೆ. ಯಾಕೆ ಅಂತಂದ್ರೆ ಕಣ್ಣಿಗೆ ಹೆಚ್ಚು ಶಕ್ತಿಯನ್ನ ಕೆಲಸವನ್ನ ಕೊಟ್ಟಿರ್ತೀವಿ. ಅಂತವರಿಗೆ ನಾನು ಹೇಳ್ತಿರೋದು, 50 ವರ್ಷದ ಮೇಲಿನ ಎಲ್ಲರಿಗೆ ಕೂಡ ಪಿಂಚಣಿಯನ್ನ ಕೊಡಬೇಕು ಅನ್ನೋದು ಕೂಡ ಈ ನಿಗಮದಿಂದ ತೀರ್ಮಾನ ಆಗಿದೆ. ಈ ರೀತಿ ಅನೇಕ ಸವಲತ್ತುಗಳಿದೆ. ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ ಆದಾಗ ಅದಕ್ಕೆ ಸರ್ಕಾರದಿಂದ ಈ ನಿಗಮದಿಂದ ಕೊಡಲಿಕ್ಕೆ ಇದ್ಯಾವುದು ಕೂಡ ಯಾವ ಸರ್ಕಾರ ಇರ್ಬೋದು, ನಾನು ಆ ಪಾರ್ಟಿ ನೀನ್ ಈ ಪಾರ್ಟಿ ನಾನು ಯಾವುದೇ ಪಕ್ಷದಿಂದ ಬಂದಿಲ್ಲ. ಇದು ಯಾರ್ಯಾರು ಯಾವ್ದಾದಾರೋ ಪಾರ್ಟಿಯಲ್ಲಿರಲಿ, ನಿಮಗೆ ಕೊಡೋ ಸೇವೆ ಏನಿದೆ ಅದ್ಯಾರ್ದು ಅಪ್ಪನ ಮನೆಯಿಂದ ತಂದ್ಕೊಡಲ್ಲ. ನಿಮಗೆ ಗೊತ್ತಿರಲಿ, ನೀವೀಗ ಏನೇನು ಖರೀದಿ ಮಾಡ್ತೀರಾ ನೀವು ಟೈಲರಿಂಗ್ ಮಾಡಕ್ಕೆ, ನೀವೇ ಏನೇನ್ ಖರೀದಿ ಮಾಡ್ತೀರಿ, ಎಲ್ಲದಕ್ಕೂ ನೀವು ಎಷ್ಟು ಟ್ಯಾಕ್ಸ್ ಕಟ್ತೀರಾ ಗೊತ್ತಾ? ಅದನ್ನ ಉಪಯೋಗಿಸಿದ್ರೆ ಸಾಕು ನಿಮ್ ನಿಗಮಕ್ಕೆ ಬೇಕಾದಷ್ಟು ದುಡ್ಡಾಗತ್ತೆ. ನೀವು ಕಟ್ತಾ ಇರೋ ದುಡ್ಡು, ನೀವು ಕಟ್ತಾ ಇದ್ದೀರಲ್ಲ, ದರ ಖರೀದಿ ಮಾಡ್ತೀರಿ, ಬೇರೆ 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 ಏನೇ ನೀವು ಎಂಬ್ರಾಯ್ಡ್ರಿ ಮಾಡೋರಿದ್ದೀರಿ. ಯಾರು ಇಲ್ಲದೆ ಟೈಲರ್ ಆಗಲ್ಲ, ಎಂಬ್ರಾಯ್ಡ್ರಿ ಮಾಡೋರು ಅಂದ್ರೆ ಬೇರೆ ಇರಲ್ಲ, ಅವರು ಟೈಲರ್. ಮಿಷನ್ ಮುಂದೆ ಯಾರು ಕೊಡ್ತಾರ ಅವರೆಲ್ಲ ಟೈಲರ್. ಈಗ ನಿಮಗೆ ಯಾರು ಯಾವುದೇ ಸರ್ಕಾರ ಆಗ್ಬೋದು, ಯಾರು ಉಚಿತವಾಗಿ ಏನು ಕೊಡೋದಿಲ್ಲ. ನೀವು ಕೊಟ್ಟಿದ್ರ ಒಂದು 10% ವಾಪಸ್ ಕೊಟ್ರೆ ನಿಮಗ ನಿಗಮ ರಚನೆಯಾಗುತ್ತೆ. 100% ನೀವು ಕಟ್ಟಿರೋ 10% ಕಟ್ಟಿದ್ರೆ ವಾಪಸ್ ಕೊಟ್ರೆ ನಿಮಗೆ ನಿಗಮ ರಚನೆ ಆಗುತ್ತೆ. ನೀವು ಯಾವತ್ತು ಬಂದರೂ ಕೂಡ ನಾನು ಮಂತ್ರಿಗಳ ಹತ್ರ ಕರ್ಕೊಂಡು ಹೋಗ್ತೀನಿ ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರ ಹತ್ರ ಕರ್ಕೊಂಡು ಹೋಗ್ತೀನಿ. ನಿಮಗೆ ಅಭಿವೃದ್ಧಿ ನಿಗಮ ಮಾಡಲಿಕ್ಕೆ ಖಂಡಿತ ನಾವು ಹಗಲು ರಾತ್ರಿ ನಿಮ್ ಜೊತೆಗಿದ್ದು ಈ ನಿಗಮವನ್ನ ಮಾಡಿಸ್ಕೊಡ್ಲಿಕ್ಕೆ ನಾವು ತಯಾರಿರ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಟೈಲರ್ಸ್ ಅಸೋಸಿಯೇಷನ್ 23 ವರ್ಷಗಳ ಹಿಂದೆ 1999 ಕರ್ನಾಟಕ ರಾಜ್ಯದಂತ ಸ್ಥಾಪನೆ ಆಯಿತು. ನಂತರ ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಟ್ಟು ಜಿಲ್ಲಾ ಸಂಘಟನೆಯನ್ನು ಕೂಡ ರಾಜ್ಯ ಸಮಿತಿಯವರು ನಡೆಸ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಲ್ಲಿ 10 ಬೇಡಿಕೆಗಳನ್ನು ಮುಂದಿಟ್ಟು ನಾವು 4 ಬಾರಿ ಬೆಂಗಳೂರಿನಲ್ಲಿ ವಿಧಾನಸೌಧವು ಚಲೋ ಹಾಗೆ ಸಚಿವರನ್ನು ಭೇಟಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಿರ್ವಹಿಸಿಕೊಂಡಿದ್ದು 20 ಬೇಡಿಕೆಗಳನ್ನಿಟ್ಟು. ಆದರೆ ಇಲ್ಲಿಯವರೆಗೂ ಯಾವುದೇ ಬೇಡಿಕೆಗಳು ಕೂಡ ನಮಗೆ ಸ್ಪಂದಿಸಲಿಲ್ಲ. ನಮ್ಮ ಸಂಘಟನೆ ಹೇಗಿದೆ ಅಂದರೆ
ನಮ್ಮಲ್ಲಿ ಯಾವುದೇ ಜಾತಿ ಇಲ್ಲ. ಇಲ್ಲಿ ಬ್ರಾಹ್ಮಣ ಇರ್ಬೋದು, ಹರಿಜನ ಇರ್ಬೋದು, ಮುಸಲ್ಮಾನ ಇರ್ಬೋದು, ಕ್ರಿಶ್ಚನ್ಸ್ ಇರ್ಬೋದು, ಎಲ್ಲ ಜಾತಿಯವರು ಕೂಡ ನಮ್ಮ ಟೈಲರ್ ವೃತ್ತಿಯನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಬಂದಿದ್ದೇವೆ. ಆದರೆ ಕ್ರಮೇಣ ಕಾಲಾನಂತರ 60 ವರ್ಷದ ನಂತರ ಟೈಲರಿಂಗ್ ಮಾಡ್ತಕ್ಕಂಥದ್ದು ಭಾಳ ದುಷ್ಟ ಸ್ಥಿತಿ. ಅಂಥ ಸ್ಥಿತಿಯಲ್ಲಿ ನಮ್ಮ ಕೆಲವು ಬೇಡಿಕೆಗಳನ್ನು ಸರ್ಕಾರ ಮುಂದಿಟ್ಟಿದ್ದೇವೆ. ಕೇವಲದ ಪಕ್ಕದ ರಾಜ್ಯದ ಕೇವಲದಲ್ಲಿ ಈಗಾಗಲೇ 60 ವರ್ಷ ಮೇಲ್ಪಟ್ಟಂಥ ಟೈಲರ್ಗಳಿಗೆ 1,000 ರೂಪಾಯಿ ಪಿಂಚಣಿಯನ್ನು ಕೂಡ ಕೊಡ್ತಕ್ಕಂಥ ಸೌಲಭ್ಯ, ವಿದ್ಯಾರ್ಥಿಗಳಿಗೆ ಪಿಂಚಣಿ ಕೊಡ್ತಕ್ಕಂಥದ್ದು, ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸಹಾಯಧನ, ಈ ರೀತಿ ಎಲ್ಲ ಗೌರವವನ್ನು ಕೇವಲ ಸರ್ಕಾರ ಕೊಡುತ್ತೆ. ಅದೇ ಬೇಡಿಕೆಯಂತೆ ನಮ್ಮಲ್ಲೂ ಕೂಡ ಈ ರೀತಿ ಬೇಡಿಕೆಯನ್ನು ಕೊಡುವ ಈ ರೀತಿ ಎಲ್ಲ ಬೇಡಿಕೆಗಳು ಈಡೇರಿಸಬೇಕು. ನಮ್ಮದೇ ಆದಂಥ ಸ್ವಾಯತ್ತತೆ ಆದಂಥ ಟೈಲರ್ಸ್ ಕ್ಷೇಮ ನಿಧಿ ರಚನೆ ಮಾಡಬೇಕು ಸರ್ಕಾರ ಕೂಡಲೇ. ಈಗಾಗಲೇ ಕರ್ನಾಟಕದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನ ಟೈಲರ್ ವೃತ್ತಿ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಬಂದಿದ್ದೇವೆ. ಆ ರೀತಿಯಲ್ಲೇ ಈ ದಿನ ರಾಜ್ಯದ ಸಂಘಟನೆಯ ಮುಖಾಂತರ ಅವರ ಅನುಸಾರ ಅವರ ಅಡಿಯಲ್ಲಿ ನಾವು ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳು, ಶಿವಮೊಗ್ಗ ಜಿಲ್ಲೆಯ 7 ತಾಲೂಕುಗಳು ಮತ್ತು ವಲಯ ಸಮಿತಿಗಳು ಸೇರಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಈ ಪ್ರತಿಭಟನೆ ಮಾಡಿ ಈಗಾಗಲೇ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಬೇಕು.